ಹಾಯ್ ಹಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿಯಿಂದ ರಮೇಶ್ ಸರ್. ಸ್ನೇಹಿತರ, ಇವತ್ತು ಮತ್ತೊಂದು ಭಾರತ ಹೊಸ ವಿಕ್ರಮವನ್ನೇ ಸಾಧಿಸಿದೆ. ನಿಮ್ಮ ಮುಂದೆ ಭಾರತದ ರಾಷ್ಟ್ರಗೀತೆಯನ್ನು, ಭಾರತದ ಬಾವುಟವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾರಿಸಿ ನಮ್ಮ ದೇಶಕ್ಕೆ ಅತ್ಯಂತ ದೊಡ್ಡ ಕೀರ್ತಿಯನ್ನು ತಂದಿದ್ದಾರೆ ಅದಿತಿ ಗೋಪಿಚಂದ್ ಸ್ವಾಮಿಯವರು. ನೆನಪಿಟ್ಕೊಳ್ಳಿ, ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಆಧುನಿಕ ವಿಶ್ವ ಚಾಂಪಿಯನ್ ಆಗಿ ಇವರು ಆರ್ಚರಿ ಅಂದರೆ ಬಿಲ್ಲು ಬಾಣ ಸ್ಪರ್ಧೆಯಲ್ಲಿ ನಮ್ಮ ದೇಶದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿದೆ, ಜರ್ಮನಿಯ ಬರ್ಲಿನ್ ಸಮೀಪದಲ್ಲಿ ನಡೀತಾ ಇರತಕ್ಕಂತಹ ಅಂತಾರಾಷ್ಟ್ರೀಯ ಮಟ್ಟದ ಆರ್ಚರಿ ಸ್ಪರ್ಧೆಯಲ್ಲಿ ಅದಿತಿ ಗೋಪಿಚಂದ್ ಸ್ವಾಮಿಯವರು ಚಾಂಪಿಯನ್ ಆಗಿದ್ದಾರೆ. ಹೇಗಿತ್ತು ಆ ಜರ್ನಿ ಅಂತ ನೀವು ನೋಡೋದಾದರೆ ಸ್ನೇಹಿತರೆ, ಇಂಥ ಅದ್ಭುತವಾದ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅಂತಂದರೆ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನ್ನ ಗೂಗಲ್ ಪೇ ನಂಬರ್ ಇದೆ ನೋಡಿ, 9905591986. ಇದಕ್ಕೆ ನಿಮ್ಮ ಧನ ಸಹಾಯ ಮಾಡೋದ್ರ ಮುಖಾಂತರ ಈ ಚಾನಲ್ನ ದೊಡ್ಡ ಮಟ್ಟದಲ್ಲಿ ಡಿಜಿಟಲೈಸ್ ಮಾಡೋದಕ್ಕೆ ತಮ್ಮ ಸಹಾಯ ಇದೆ ಅಂತ ಅಂದ್ಕೊಳ್ತೀನಿ. ಬನ್ನಿ ನೋಡೋಣ ವಿಚಾರ ಎಷ್ಟು ಸುಂದರವಾಗಿದೆ ಅಂತಂದರೆ, ಒಬ್ಬ ಭಾರತೀಯ ಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ದೇಶದ ರಾಷ್ಟ್ರಗೀತೆಯನ್ನು ಹಾಡೋ ಹಾಗೆ ಮಾಡ್ತೀನಿ ಅಂತೇಳಿ ಛಲ ತೊಟ್ಟು ಹೋರಾಡಿದ್ಲು. ಕೊನೆಗೂ ಕೂಡ ಆ ಒಂದು ಸಂದರ್ಭ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದೇ ಬಿಡ್ತು ನೋಡಿ. ಹಾಗಾಗಿ ಅದಿತಿ ಗೋಪಿಚಂದ್ ಸ್ವಾಮಿಯವರು ಇತ್ತೀಚೆಗೆ ನಡೀತಾ ಇರತಕ್ಕಂತಹ ವಿಶ್ವಕಪ್ ಟೂರ್ನಮೆಂಟಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ ಆದಂತಹ ಮಹಿಳೆ ಅಂತ ಕೂಡ ಅವ್ರನ್ನ ಗೌರವಿಸಲಾಗಿದೆ. 2023 ಹುಂಡೈ ವರ್ಲ್ಡ್ ಆರ್ಚರಿ ಚಾಂಪಿಯನ್ಶಿಪ್ಸ್ನಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಅತಿ ಕಿರಿಯ ವಯಸ್ಸಿನ ಪ್ರಶಸ್ತಿಯನ್ನು ಗೆಲ್ಲೋದ್ರ ಮುಖಾಂತರವಾಗಿ ಬರ್ಲಿನ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಜೊತೆಗೆ ತನ್ನ ದೇಶದ ರಾಷ್ಟ್ರಗೀತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಡೋ ಹಾಗೆ ಮಾಡಿರುವ ಈ ವೀರ ಯುವತಿನೇ ಅದಿತಿ ಗೋಪಿಚಂದ್ ಸ್ವಾಮಿಯವರು. ಕಳೆದ ತಿಂಗಳು ಕೂಡ ಅಷ್ಟೇ ಲಿಮೆರಿಕ್ನಲ್ಲಿ ನಡೆದಂಥ 2023 ವಿಶ್ವ ಆರ್ಚರಿ ಯೂತ್ ಚಾಂಪಿಯನ್ಶಿಪ್ಸಲ್ಲಿ ವೈಯಕ್ತಿಕ ಮತ್ತು ತಂಡದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನವನ್ನು ಗೆದ್ದಿದ್ರು. ಆ ನಂತರ ಅವರು ಡಬಲ್ ಯೂತ್ ವರ್ಲ್ಡ್ ಚಾಂಪಿಯನ್ಶಿಪ್ಸಲ್ಲೂ ಕೂಡ ಈ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಇದು ಕೇವಲ ಆರಂಭ ಅಂತ ಹೇಳೋದ್ರ ಮುಖಾಂತರ ಅವರು ತಮ್ಮದೇ ಆಗಿರ್ತಕ್ಕಂಥ ನುಡಿಗಳನ್ನು ಹೊರಹಾಕಿದ್ದಾರೆ. ಇದು ನನ್ನ ಕೇವಲ ಆರಂಭ ಅಂದರೆ, ನಮ್ಮಲ್ಲೆಲ್ಲ ಹೇಳ್ತಾರಲ್ಲ ಅಭಿಬಿ ಪಿಕ್ಚರ್ ಬಾಕಿ ಹೇ ಅಂತೇಳಿ, ಆ ರೀತಿ ಇದು ಕೇವಲ ಆರಂಭ. ನಮಗೆ ಮುಂದೆ ಏಷ್ಯನ್ ಗೇಮ್ಸ್ ಬರ್ತಾ ಇದೆ, ಅದರಲ್ಲೂ ಕೂಡ ನಾನು ನನ್ನ ದೇಶಕ್ಕಾಗಿ ಚಿನ್ನ ಗೆಲ್ಲಲು ಬಯಸ್ತಾ ಇದ್ದೀನಿ ಮತ್ತು ನನ್ನ ದೇಶಕ್ಕಾಗಿ ಇಡೀ ನನ್ನ ತಂಡ ಚಿನ್ನ ಗೆಲ್ಲಬೇಕು, ಅದಕ್ಕೆ ಏನು ಬೇಕೋ ಅದೆಲ್ಲ ಹೋರಾಟವನ್ನು ನಾನು ಮಾಡ್ತೇನೆ ಅನ್ನೋದ್ರ ಮುಖಾಂತರವಾಗಿ ಈ ದೇಶದ ಹಿರಿಮೆಯನ್ನು ಮಾಡಿದ್ದಾರೆ. ಇನ್ನೂ ಸ್ನೇಹಿತರ ನೆನಪಿರಲಿ, ವಿಶ್ವ ಚಾಂಪಿಯನ್ಶಿಪ್ಸ್ ಪಟ್ಟಿ 2023 ಆಗಸ್ಟ್ ರಿಲೀಸ್ ಆಗಿದೆ. ಈ ಪಟ್ಟಿನಲ್ಲಿ ನೋಡಿದ್ರೆ ತುಂಬ ಆಶ್ಚರ್ಯ ಆಗುತ್ತೆ, 1 ರ್ಯಾಂಕಿಂಗಲ್ಲಿರೋದು ಅದಿತಿ ಗೋಪಿಚಂದ್ ಸ್ವಾಮಿಯವರು, 2ನೇಯವರಾಗಿ ಆಂಡ್ರಿಯಾ ಬೆಸೆರಾ ಅವರಿದ್ದಾರೆ, ಮತ್ತು 3ನೇಯವರು ಭಾರತೀಯರೇ ಇದ್ದಾರೆ, ಜ್ಯೋತಿ ಸುರೇಖಾ ವೆನ್ನಮ್ ಅವರು, ಮತ್ತು 4ನೇ ಸ್ಥಾನದಲ್ಲಿ ಇಪ್ಯಾಕ್ ಟ್ರುಮಕ್ ಅವರಿದ್ದಾರೆ, 5ನೇ ಸ್ಥಾನದಲ್ಲಿ ಸನ್ನೆ ಡಿ ಲಾತ್ ಅವರಿದ್ದಾರೆ, 6ನೇ ಸ್ಥಾನದಲ್ಲಿ ಸೋಫಿ ಡೋಡೆಮಾಂಟ್ ಅವರು, 7ನೇ ಸ್ಥಾನದಲ್ಲಿ ಮತ್ತೆ ನಮ್ಮ ಭಾರತೀಯ ಹೋರಾಟಗಾರ್ತಿ ಪರ್ನೀತ್ ಕೌರ್ ಕೂಡ ಇದ್ದಾರೆ, 8ನೇ ಸ್ಥಾನದಲ್ಲಿ ಜೆನ್ ಲೀ ಝೂ ಅವರಿದ್ದಾರೆ. ಹಾಗಾಗಿ ವಿಶ್ವದ ಟಾಪ್ 10 ಪಟ್ಟಿಯನ್ನು ಇವತ್ತು ನೀವು ತೆಗೆದ್ರೆ, ಆಗಸ್ಟ್ 2023 ಪಟ್ಟಿಯನ್ನು ತೆಗೆದ್ರೆ, ಭಾರತದ 3 ಮಹಿಳೆಯರು ಅತ್ಯದ್ಭುತವಾಗಿರ್ತಕ್ಕಂಥ ಚಾಂಪಿಯನ್ಶಿಪ್ಸಲ್ಲಿದ್ದಾರೆ. 1ನೇ ಸ್ಥಾನ ಮತ್ತು 3ನೇ ಸ್ಥಾನ ಹಾಗೂ 7ನೇ ಸ್ಥಾನದಲ್ಲಿ ಭಾರತೀಯ ನಾರಿಯರ ಅದ್ಭುತವಾದಂಥ ಹೋರಾಟದ ಪ್ರಯಾಣ ನಡೀತಾ ಇದೆ. ಇಂತಹ ಒಂದು ವಿಶ್ವ ಮಟ್ಟದಲ್ಲಿ ನಮ್ಮ ದೇಶದ ಹಿರಿಮೆಯನ್ನು ತಂದಂತಹ ಅದಿತಿ ಗೋಪಿಚಂದ್ ಸ್ವಾಮಿಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸೋದ್ರ ಮುಖಾಂತರ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ವಿಡಿಯೋಗಳನ್ನು ನಿಮಗೋಸ್ಕರ ತರ್ತಾ ಇದ್ದಾರೆ ರಮೇಶ್ ಸರ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೂ ಇದನ್ನು ತಿಳಿ ಹೇಳ್ತೀರಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಈ ರೀತಿಯ ಹಾಟ್ ಫೇವರೇಟ್
ಕರೆಂಟ್ ಅಫೇರ್ಸ್ನೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಧನ್ಯವಾದಗಳು. ಚಾನಲ್ನ ಎಲ್ಲರಿಗೂ ಪರಿಚಯಿಸಿ ಶುಭವಾಗಲಿ.